ತುಮಕೂರು ನಗರದ 24ನೇ ವಾರ್ಡ್ ಉಪ್ಪಾರಹಳ್ಳಿ ಅಂಡರ್ ಬ್ರಿಡ್ಜ್ ಕೆಳಭಾಗದಲ್ಲಿ ಮಹಾನಗರ ಪಾಲಿಕೆ ಯೋಜನೆ ಅಡಿ ಮಳಿಗೆ ನಿರ್ಮಾಣ ಹಾಗೂ ರೈಲ್ವೆ ಕಾಂಪೌಂಡ್ಗೆ ಹಾಕಿರುವ ರೈಲಿಂಗ್, ಸೇತುವೆಗಳಿಗೆ ಮಾಡುತ್ತಿರುವ ಪೇಂಟಿಂಗ್ ಹಾಗೂ ಫ್ಲೋರಿಂಗ್ ಕಳಪೆಯಾಗಿದ್ದು ಇದರಿಂದ ಗುತ್ತಿಗೆದಾರರು ಹಣ ಲೂಟಿ ಮಾಡುತ್ತಿದ್ದಾರೆ ಎಂದು ದಲಿತ ಮುಖಂಡ ಮೋಹನ್ ಕುಮಾರ್ ಆರೋಪ ಮಾಡಿದ್ದಾರೆ. ಈ ವೇಳೆ ಮಾತನಾಡಿದ ದಲಿತ ಮುಖಂಡ ಮೋಹನ್ ಕುಮಾರ್, 24ನೇ ವಾರ್ಡ್ ಉಪ್ಪಾರಹಳ್ಳಿ ಆಟೋ ಸ್ಟ್ಯಾಂಡ್ ಹತ್ತಿರ ತರಕಾರಿ ಮಾರಾಟಗಾರರು ತರಕಾರಿ ಮಾರುವುದರಿಂದ ವಾಹನ ಚಾಲಕರಿಗೆ ಆಗುವ ತೊಂದರೆ ತಪ್ಪಿಸಲು ಅಂಡರ್ ಬ್ರಿಡ್ಜ್ ಕೆಳಭಾಗದಲ್ಲಿ ಮಹಾನಗರ ಪಾಲಿಕೆ ಯೋಜನೆಯಡಿ ತರಕಾರಿ ಮಳಿಗೆ ನಿರ್ಮಾಣ ಮಾಡುತ್ತಿದ್ದು ಈ ಕಾಮಗಾರಿಯನ್ನು ಗುತ್ತಿಗೆದಾರರು ಕಳಪೆ ಮಟ್ಟದಲ್ಲಿ ಮಾಡಿದ್ದಾರೆ ಹಾಗೂ ರೈಲ್ವೆ ಕಾಂಪೌಂಡ್ ಸುತ್ತ ರೈಲಿಂಗ್ಸ್ ಅನ್ನು ಹಳೆ ಕಬ್ಬಿಣದಿಂದ ಮಾಡಲಾಗಿದ್ದು ಅಳವಡಿಸಿದ ಕೆಲವೇ ದಿನಗಳಲ್ಲಿ ಅದು ರಸ್ಟ್ ಹಿಡಿಯುತ್ತಿದೆ ಎಂದು ಆರೋಪಿಸಿದರು. ಫ್ಲೋರಿಂಗ್ ಕಾಮಗಾರಿಯೂ ನಡೆಯುತ್ತಿದ್ದು ಕಾಮಗಾರಿ ಮುಗಿಯುವ ಮುಂಚೆಯೇ ಸೀಳು ಬಿಟ್ಟಿದೆ. ಸೇತುವೆಗಳಿಗೆ ಮಾಡುತ್ತಿರುವ ಪೈಂಟಿಂಗ್ನಲ್ಲೂ ಕೂಡ ಗುಣಮಟ್ಟದಿಲ್ಲ. ಗುತ್ತಿಗೆದಾರರು ಹೇಳುತ್ತಿರುವ ಗುಣಮಟ್ಟವೇ ಬೇರೆ, ಇಲ್ಲಿ ಮಾಡುತ್ತಿರುವ ಪೇಂಟ್ನ ಗುಣಮಟ್ಟವೇ ಬೇರೆ ಎಂದು ಆರೋಪ ಮಾಡಿದ್ದಾರೆ. ಇದರಿಂದ ಪಾಲಿಕೆ ಈ ಕಾಮಗಾರಿಗೆ ಬಿಡುಗಡೆ ಮಾಡಿರುವ ಹಣ ಹಿಡಿದಿಡಬೇಕು, ಗುತ್ತಿಗೆದಾರನ ಮೇಲೆ ತನಿಖೆ ಕೈಗೊಳ್ಳಬೇಕು ಎಂದು ಡಿಸಿ ಶುಭಾ ಕಲ್ಯಾಣ್ ಹಾಗೂ ಆಯುಕ್ತರಿಗೆ ಆಗ್ರಹಿಸಿದರು. ಈ ಕಳಪೆ ಕಾಮಗಾರಿ ಬಗ್ಗೆ ಡಿಸಿ ಹಾಗೂ ಆಯುಕ್ತರು ಕ್ರಮ ಕೈಗೊಳ್ಳದೆ ಹೋದಲ್ಲಿ ದಲಿತ ಸಂಘಟನೆಗಳು ಹಾಗೂ ಉಪ್ಪಾರಹಳ್ಳಿ ನಿವಾಸಿಗಳು ಉಗ್ರ ಹೋರಾಟ ಮಾಡುವುದಾಗಿ ಎಚ್ಚರಿಕೆ ನೀಡಿದರು. ಕ್ವಾಲಿಟಿ ಇಲ್ಲ, ಕ್ವಾಲಿಟಿ ಇಲ್ಲ, ಎಲ್ಲ ಚಕ್ಕೆ ಚಕ್ಕೆ ಉಪ್ಪೋಣ ಎಲ್ಲ ವಾಲು ಅಷ್ಟು ಒಂದು ವಾಲು ಉಜ್ಜಿಲ್ಲ. ಫುಲ್ ಕಿತ್ತ ಕಿತ್ತ ನೋಡಿ ಪೇಂಟು ವಾಲ್ ನೋಡಿ, ಎಲ್ಲ ಉಪ್ಪ ಎಲ್ಲ ಕಲರ್ ಮಾಡಿದ್ದೀನಿ, ವೈಟ್ ಕಲರ್ ಮಾಡಿದ್ದೀನಿ ಅಂತಾರೆ. ಒಂದು ಚೂರು ವಾಲ್ ಇಲ್ಲ, ಕ್ವಾಂಟಿಟಿ ಇಲ್ಲ ನೋಡಿ. ಇದು ಪೇಂಟು ಸಂಪೂರ್ಣ ಪೇಂಟ್ ಇದೆ, ಒಂದು ಚೂರು ಕ್ವಾಲಿಟಿ ಆಗಲಿ ಕ್ವಾಂಟಿಟಿ ಆಗಲಿ ಕೊಟ್ಟಿಲ್ಲ. ಎಲ್ಲ ಇದನ್ನ ಹಾಕಿದೆ ನೋಡಿ, ಹಂಗೆ ಕಿತ್ಕೊಳುತ್ತೆ ಎಲ್ಲ ಸಂಪೂರ್ಣವಾಗಿ. ನೀವು ಈ ಕಡೆ ಬನ್ನಿ, ಆ ಕಡೆ ತೋರಿಸ್ತೀನಿ. ಒಂದು ಚೂರು ಇದಿಲ್ಲ ಇಲ್ಲಿ ನೋಡಿ, ಫುಲ್ ಅಳ್ಳಾಡ್ತದೆ ನೋಡಿ. ಒಂದು ಸಂಪೂರ್ಣವಾಗಿ ಒಂದೇ ಒಂದು ಇದನ್ನು ಮಾಡಿಲ್ಲ. ಇದೇ ಥರ ಸುಮಾರಿದೆ ಆ ಕಡೆ ಬಂದು ಕಟ್ಟಾಗಿದೆ ನೋಡಿ. ಇಲ್ಲಿ ಕೂತು ನಾನು ಮುಂದೆ ಹೋಗಿದ್ದೆ ನೋಡಿ ನೋಡಿ. ಆಮೇಲೆ ಸಂಪೂರ್ಣವಾಗಿ ಎಲ್ಲ ನೋಡಿ, ಎಲ್ಲ ರಸ್ಟ್ ಹಿಡಿತಾ ಇದೆ. ಒಂದು ಚೂರು ಇದಿಲ್ಲ ಇಲ್ಲೂ ಅಷ್ಟೇ, ಇಲ್ಲಿ ನೋಡ್ಬೋದು ನೀವು. ಹಂಗೇನೆ ಪೇಂಟ್ ಎಲ್ಲ ಚಕ್ಕೆ ಚಕ್ಕೆ ಇದೆ ಅಂತ ಇದೆ. ಒಂದು ಚೂರು ಗುಣಮಟ್ಟದ್ದು ಆಗಲಿ ಒಂದು ಸ್ವಲ್ಪ ಇದಿಲ್ಲ ಎಲ್ಲ ಹಂಗಿದೆ ಅಂತ ಇದೆ. ಸುಮ್ಮನೆ ಮ್ಯಾಲೆ ನೋಟಕ್ಕೆ ಮಾಡಿರೋದು ಬಿಟ್ಟರೆ ಇದು ಸಂಪೂರ್ಣವಾದ ಕಳಪೆ ಕಾಮಗಾರಿ ಇದು. ಇದೊಂದು ಚೂರು ಉಜ್ಜಿಲ್ಲ, ಉಜ್ಜಿದ್ರೆ ಈ ಥರ ರಫ್ ಬರೋಲ್ಲ, ಈ ಥರ ಉಜ್ಜಿದ್ರೆ ರಫ್ ಬರೋಲ್ಲ. ರಫ್ ಅಂದರೆ ಸೈಡ್ ಕರೆಕ್ಟಾಗಿ ಕೂರಲ್ಲ, ನೀವು ಏನೇ ಹೊಡೆದ್ರು ಒಂದು ತಿಂಗಳು ಎರಡು ತಿಂಗಳಲ್ಲಿ ಎದ್ದೋಗ್ತದೆ ಇದು ಸಂಪೂರ್ಣವಾದ. ಆಮೇಲೆ ಇದು ಗುಣಮಟ್ಟದ ಕ್ವಾಲಿಟಿ ಕ್ವಾಂಟಿಟಿ ಹಾಕಿದ್ದೀವಿ ಅಂತ ಹೇಳ್ತಾರೆ, 1% ಇಲ್ಲ ನೋಡಿ. ಅದನ್ನು ತೆಗೆದ್ರು ಅಷ್ಟೇ ಅಲ್ಲ ನೋಡಿ, ಚಕ್ಕೆ ಪೂರ್ತಿ ನೋಡಿ, ಒಂದು ಚೂರು ಗುಣಮಟ್ಟದ್ದು ಪೇಂಟ್ ಆಗಲಿ ಇನ್ನೊಂದಾಗಲಿ ಮಾಡಿಲ್ಲ, ಸಂಪೂರ್ಣ ಕಳಪೆ ಕಾಮಗಾರಿ. ಪ್ರತಿ ವಾಲ್ ನೋಡಿದ್ರು ಪ್ರತಿ ವಾಲು ಇದೆ. ಇದು ಒಂದು ಎರಡು ತಿಂಗಳು ಸರ್, ನಮಸ್ತೆ. ನನ್ನ ಹೆಸರು ಮೋಹನ್ ಕುಮಾರ್ ಅಂತ, ದಲಿತ್ ಸಂಘಟನೆ ಮುಖಂಡರು ಮತ್ತು ಉಪ್ಪಾರಹಳ್ಳಿ ಮುಖಂಡರು. ಸರ್, ನಾವು ಈ ದಿನ ಏನು ಈ ಒಂದು ಉಪ್ಪಾರಹಳ್ಳಿ ಗೇಟು 24ನೇ ವಾರ್ಡು ಉಪ್ಪಾರಹಳ್ಳಿ ಗೇಟ್ ಅಂಡರ್ ಪಾಸ್ ಕೆಳಗಡೆ ಅಂಡರ್ ಬ್ರಿಡ್ಜ್ ಕೆಳಗಡೆ ಏನು ಈ ಒಂದು ಸ್ಮಾರ್ಟ್ ಸಿಟಿ ಮತ್ತು ಮಹಾನಗರ ಪಾಲಿಕೆ ಯೋಜನೆ ಅಡಿಯಲ್ಲಿ ಇಲ್ಲಿ ಒಂದು ತರಕಾರಿ ಮಳಿಗೆಗಳನ್ನ ಮಾಡ್ತೀವಿ ಅಂತ ಇಲ್ಲಿ ಬಂದು ಈ ಒಂದು ಸ್ಮಾರ್ಟ್ ಸಿಟಿ ಯೋಜನೆ ಅಡಿ ಇಲ್ಲಿ ಕಾಮಗಾರಿ ಸ್ಟಾರ್ಟ್ ಆಯಿತು. ಇಲ್ಲಿ ಒಂದು ಸುತ್ತಲೂ ಒಂದು ರೈಲಿಂಗ್ಸ್ದು ಗೇಟ್ ಮಾಡಿದ್ರು. ಗೇಟು ನೋಡಿದ್ರೆ ಸಂಪೂರ್ಣವಾಗಿ
ಎಲ್ಲ ರಸ್ಟ್ ಹಿಡಿದು ಹೋಗ್ತಾ ಇದೆ. ಹಳೆ ರೈಲಿಂಗ್ಸ್ಗಳನ್ನ, ಹಳೆ ಕಬ್ಬನ ಯೂಸ್ ಮಾಡಿ ರೈಲಿಂಗ್ಸ್ ಮಾಡಿದ್ದಾರೆ. ಮತ್ತು ಫ್ಲೋರಿಂಗು ಕೂಡ ನೆಲದು 1% ಸರಿಯಾಗಿಲ್ಲ. ಫ್ಲೋರಿಂಗಲ್ಲಿ ಎಲ್ಲ ಬಿರುಕು ಬಿಡ್ತಾ ಇದೆ, ನೀರು ಹೋಗ್ತಾ ಇದೆ ಒಳಗಡೆ, ನೀರು ಹೋಗಿ ಎಲ್ಲ ಕುಸಿತಾ ಇದೆ ಕೆಳಗಡೆಗೆ. ಅದೇ ರೀತಿ ಬಂದರೆ ಈ ಪೇಂಟಿಂಗು ನೀವೆಲ್ಲ ನೋಡ್ಬೋದು ಸರ್, ಪೇಂಟಿಂಗು ಸಂಪೂರ್ಣ ಕಳಪೆ. 1% ಏನು ಫ್ಲೈಓವರ್ ಸಂಪೂರ್ಣವಾಗಿ ಮಾಡಿದರೆ ಅದು ಸಂಪೂರ್ಣ ಕಳಪೆ ಪೇಂಟು. ಇವರು ಹೇಳಿರ್ತಕ್ಕಂಥ ಕ್ವಾಲಿಟಿ ಕ್ವಾಂಟಿಟಿ ಪೇಂಟನ್ನು ಯೂಸ್ ಮಾಡಿಲ್ಲ. ಇದನ್ನು ಉಜ್ಜಿಬಿಟ್ಟು ಸಾಫ್ಟ್ ಪೇಪರಲ್ಲಿ ಉಜ್ಜಿಬಿಟ್ಟು ಸಾಫ್ಟ್ ಮಾಡಿ ಆಯಿಲ್ ಪೇಂಟು ಮತ್ತು ಇದನ್ನು ಮಾಡಬೇಕಾಗ್ತದೆ. ಇವರು ಯಾವುದೇ ರೀತಿ ಉಜ್ಜಿಲ್ಲ. ಹಳೇದು ಯಾವ ಥರ ಫ್ಲೈಓವರ್ ಇತ್ತು, ಹಳೇದ್ರು ಸುಣ್ಣ ಬಳಿದ್ರು, ಅದೇ ಸುಣ್ಣದ ಮೇಲೆ ವೈಟ್ ಫ್ರೇಮರ್ನ ಹೊಡೆದ್ಬಿಟ್ಟು ಪೇಂಟ್ ಮಾಡಿ ಇದನ್ನು ಮಾಡ್ತಾಯಿದ್ರೆ. ಇವತ್ತು ನೀವು ನೋಡ್ತಾ ಇದ್ರೆ ಪೇಂಟ್ ಎಲ್ಲ ಕಿತ್ತೋಗ್ತಾ ಇದೆ ಫುಲ್ಲು. ನಿಮ್ಗಾಗಲೇ ಸುಮಾರು ವಾಲ್ಗಳಲ್ಲಿ ತೋರಿಸಿದ್ದೀನಿ, ಎಲ್ಲ ಪೇಂಟು ಕಿತ್ತೋಗ್ತಾ ಇದೆ. ಹಾಗಾಗಿ ಇದು ಸಂಪೂರ್ಣವಾಗಿ ಗುತ್ತಿಗೆದಾರರು ದುಡ್ಡು ಹೊಡೆಯೋ ಉದ್ದೇಶದಿಂದ ಈ ಒಂದು ಕಳಪೆ ಕಾಮಗಾರಿಯನ್ನು ಮಾಡಿ ದುಡ್ಡು ಹೊಡೆಯೋದಕ್ಕೆ ಮುಂದಾಗಿದ್ದಾರೆ. ಇದ್ರ ಜೊತೆಯಲ್ಲಿ ಮಹಾನಗರ ಪಾಲಿಕೆ ಮತ್ತು ಸ್ಮಾರ್ಟ್ ಸಿಟಿ ಇಂಜಿನಿಯರ್ಗಳು ಕೂಡ ಇನ್ವಾಲ್ವ್ ಆಗಿದ್ದಾರೆ. ಹಾಗಾಗಿ ನಾವು ಒತ್ತಾಯ ಮಾಡೋದು ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ಮಾನ್ಯ ಆಯುಕ್ತರಿಗೆ ಏನು ಒತ್ತಾಯ ಮಾಡ್ತೀವಿ ಅಂದರೆ, ಉಪ್ಪಾರಳ್ಳಿ ಮುಖಂಡರು ಮತ್ತು ದಲಿತ ಸಂಘಟನೆ ಮುಖಂಡರುಗಳೆಲ್ಲ, ಈ ಒಂದು ಕಳಪೆ ಕಾಮಗಾರಿ ಏನಾಗಿದೆ ಇದನ್ನ ಸೂಕ್ತವಾದ ತನಿಖೆಯನ್ನು ಮಾಡಿ, ಇದಕ್ಕೆ ಏನು ನೀವು ಹಣವನ್ನು ಮಂಜೂರು ಮಾಡಿದ್ರೆ ಅದನ್ನು ಹಣ ಮಂಜೂರು ಮಾಡದೆ ಕೆಲಸನ ಸಂಪೂರ್ಣವಾಗಿ ಕ್ಲೀನಾಗಿ ಅಚ್ಚುಕಟ್ಟಾಗಿ ಏನು ಗುತ್ತಿಗೆದಾರರು ತೋರಿಸಿದ್ದಾರೆ ಈ ಕ್ವಾಲಿಟಿ ಯಾಕೆ ಮಾಡ್ತೀವಿ ಅಂತ, ಆ ಕ್ವಾಲಿಟಿಗಳನ್ನ ಬಳಸಿ ಕೆಲಸ ಮಾಡಿಕೊಟ್ಟು ಬಿಟ್ಕೊಡ್ಬೇಕು ಸರ್. ಇಲ್ಲ ಅಂತಂದರೆ ಮುಂದಿನ ದಿನಗಳಲ್ಲಿ ಉಪ್ಪಾರಳ್ಳಿ ನಾಗರಿಕರು ಮತ್ತು ಎಲ್ಲ ದಲಿತ ಪರ ಸಂಘಟನೆ ಲೀಡರ್ಗಳು ಈ ಒಂದು ಕಳಪೆ ಕಾಮಗಾರಿ ವಿರುದ್ಧ ನಾವು ಹೋರಾಟ ಮಾಡಲಿಕ್ಕೆ ಮುಂದಾಗಿದ್ದೀವಿ ಸರ್. ಸರ್ ನಮಸ್ಕಾರ, ನನ್ನ ಹೆಸರು ಅನೀಸ್ ಅಂತೇಳಿ, ನಾನು ಉಪ್ಪಾರಳ್ಳಿ ನಿವಾಸ 24. ಈ ಉಪ್ಪಾರಳ್ಳಿ ಮೇನ್ ರೋಡಲ್ಲಿ ತರಕಾರಿ ಅಂಗಡಿ ಇಟ್ಕೊಂಡು ಸಿಕ್ಕಾಬಿಡೆ ರಂಕ್ಲಾಗೋದು, ಆಮೇಲೆ ಟ್ರಾಫಿಕ್ ಜಾಮ್ ಆಗೋದು, ಜಗಳ ಮತ್ತು ಅವೈಲೇಬಲ್ ಆಗೋದು. ಹಾಗಾಗಿ ನಾವು ಕಂಪ್ಲೇಂಟ್ ಮಾಡಿ ಇದು ಮಾಡಿದ್ವಿ, 100% ಕೆಳಗಡೆ ಮಾಡಿಕೊಡ್ತೀವಿ ಅಂತ ಹೇಳಿದ್ರು ಮೇಲ್ಸತ್ವಗಳಿಗೆ. ಹಾಗಾಗಿ ನಾವೆಲ್ಲ ಅವ್ರ ಸಹಕಾರ ಕೊಟ್ಟು ಮಾಡಿ ಒಳ್ಳೇದು ಮಾಡಿ ಎಲ್ಲರಿಗೂ ಒಳ್ಳೇದು ಆಗುತ್ತೆ ಅಂತ ಎಲ್ಲ ಮಾಡಿಸೋದಕ್ಕೆ ಈ ಥರ ಕಳಪೆ ಕಾಮಗಿರಿ ನಡೀತಾ ಇದೆ. ಇದಕ್ಕೆ ಯಾರೂ ಬಂದು ನೋಡ್ತಾ ಇಲ್ಲ, ಗಮನ ಹರಿಸ್ತಾ ಇಲ್ಲ, ಯಾವ ಆಫೀಸರು ಅಧಿಕಾರಿಗಳು ಯಾರೂ ಬಂದು ಇದು ಮಾಡ್ತಾ ಇಲ್ಲ. ಬಂದು ದಯವಿಟ್ಟು ನೋಡಿ ಒಂದ್ಸಿ, ಕಳಪೆ ಕಾಮಗಿರಿ ಆಗ್ತಾ ಇದೆ. ಪೇಂಟ್ ಕೆಲಸ ಪೇಂಟು ಸರಿ ಇಲ್ಲ, ವೆಲ್ಡಿಂಗ್ ಕೆಲಸನೂ ಸರಿ ಇಲ್ಲ, ಕೆಳಗಡೆ ಫ್ಲೋರಿಂಗ್ ಹಾಕಿರೋದು ಸರಿ ಇಲ್ಲ, ಏನಿಲ್ಲ. ಇದ್ರ ಬಗ್ಗೆ ಗಮನ ಹರಿಸ್ಲಿ, ಅಧಿಕಾರಿಗಳಿಗೂ ಗಮನಕ್ಕೆ ತಂದು ಗಮನ ಹರಿಸಿ ಇದು ಬಂದು ಕ್ರಮ ತಗೊಳ್ಳಿ. ನಮಸ್ಕಾರ, ನಾನು ಉಪ್ಪಾರಳ್ಳಿ ನಿವಾಸಿ ಜಿಯಾವುದ್ದೀನ್ ಅಂತ ಬಿಟ್ಟು ನನ್ನ ಹೆಸರು. ನಾವಿಲ್ಲಿ ಉಪ್ಪಾರಳ್ಳಿಯಲ್ಲಿ ಆಟೋ ಸ್ಟ್ಯಾಂಡಲ್ಲಿ ತರಕಾರಿ ಅಂಗಡಿಗಳೆಲ್ಲ ಇತ್ತು, ಆ ಅಂಗಡಿ ಇರೋ ಕಾರಣಕ್ಕೆ ಅಲ್ಲಿ ಟ್ರಾಫಿಕ್ ಜಾಮ್ ಆಗ್ತಿತ್ತು. ಅದಕ್ಕೋಸ್ಕರ ನಾವು ರಿಕ್ವೆಸ್ಟ್ ಮಾಡಿದ್ದಕ್ಕೆ ಇಲ್ಲಿ ಅಂಡರ್ ಪಾಸ್ ಕೆಳಗಡೆ ಅಂಗಡಿಗಳು ಮಾಡಿಕೊಡ್ತೀವಿ ಅಂತ ಬಿಟ್ಟು ಹೇಳಿದ್ರು. ಇಲ್ಲಿ ಅಂಗಡಿಗಳು ಮಾಡಿಕೊಟ್ಟದು ಅದು ಹೇಳಿದ ನಂತರ ಏನಾಗಿತ್ತು, ಇಲ್ಲಿ ಕೆಲಸ ನಡೀತಾ ಇತ್ತು, ಆ ಕೆಲಸ ಕೆಳಗಡೆ ಕರ್ಬ್ ಸ್ಟೋನ್ ಹಾಕಿದ್ದಾರೆ, ಆ ಕರ್ಬ್ ಸ್ಟೋನಲ್ಲಿ ಕೂಡ ಯಾವುದೋ ಒಂದು ಸರಿಯಾಗಿ ಸಂಪೂರ್ಣವಾಗಿ ಕೆಲಸ ಮಾಡಿಲ್ಲ. ಮತ್ತು ರೈಲಿಂಗ್ಸ್ ಹಾಕಿದ್ದಾರೆ, ಆ ರೈಲಿಂಗ್ಸಲ್ಲೂ ಕೂಡ ಅಷ್ಟೇ, ಎಲ್ಲೂ ವೆಲ್ಡಿಂಗ್ ಕೆಲಸ ಸರಿ ಸಂಪೂರ್ಣವಾಗಿ ಆಗಿಲ್ಲ. ಆಮೇಲೆ ಪೇಂಟು ಇಲ್ಲಿ ಮಾಡ್ತಾಯಿದ್ರು, ವಾಟರ್ ಪೇಂಟ್ ಮಿಕ್ಸ್ ಮಾಡಿ ಮಾಡಿದ್ದಾರೆ, ಕೆಳಗೆ ಹಿಂದೆಗಡೆ ಬಂದುಬಿಟ್ಟು ಸುಣ್ಣ ಇದೆ, ಆ ಸುಣ್ಣದ ಮೇಲೆ ಬಳಿತಾ ಇದ್ದಾರೆ. ಯಾಕಪ್ಪ ಈ ಥರ ಮಾಡ್ತಿದ್ದೀರಾ ಅಂತ ಹೇಳಿದ್ದಕ್ಕೆ ಕೆಲಸ ಬಿಟ್ಟು ಹೋಗಿದ್ದಾರೆ. ಈ ಥರ ತೊಂದರೆ ಆಗಿದೆ, ಎಲ್ಲರೂ ದಯವಿಟ್ಟು ಇದ್ರ ಬಗ್ಗೆ ಗಮನ ಹರಿಸ್ಬೇಕು ಅಂತ ಬಿಟ್ಟು ನಿಮ್ಮಲ್ಲಿ ನಾನು ವಿನಾಯಿಸ್ಕೊಳ್ತೇನೆ.